ಕಾರ್ತಿಕ ಮಾಸ ಬಂತೆಂದ್ರೆ ಪ್ರತಿ ದೇವಸ್ಥಾನಗಳಲ್ಲಿ ದೀಪೋತ್ಸವ ಜರುಗುವುದು ಸಾಮಾನ್ಯ. ಕಾರ್ತಿಕ ಮಾಸ ಎಂದ್ರೆ ದೀಪಗಳ ಹಬ್ಬ. ವಿಶೇಷವಾಗಿ ಈ ಮಾಸದ ಆರಂಭದಲ್ಲಿ ದೇವರಿಗೆ ಜಾಗರ ಪೂಜೆ ಸಂಭ್ರಮ. ಉಷಾ ಕಾಲದಲ್ಲಿ ಏಕಾರತಿ ಮಾಡಿ ಭಜನೆ ಮೂಲಕ ದೇವರನ್ನ ಜಾಗರಗೊಳಿಸ್ತಾರೆ. ಕಾಪು ಶ್ರೀ ಕೊಂಕಣಿ ಮಠ ವೆಂಕಟರಮಣ ದೇವಳದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮ. ಅಶ್ವಿಜ ಮಾಸದ ವಿಜಯದಶಮಿಯಂದು ಪ್ರಾರಂಭವಾದ ನಗರ ಸಂಕೀರ್ತನೆ ಒಂದು ತಿಂಗಳು ಪೂರ್ತಿ ಮನೆ ಮನೆಗಳಲ್ಲಿ ವಿಶೇಷ ಭಜನೆ ಮಾಡಿ ಇಂದು ಏಕಾಹ ಭಜನೆಯನ್ನ ಆಚರಿಸ್ತಾರೆ. ಕಾಕಡ ಆರತಿ ಮೂಲಕ ದೇವರ ಮುಂದೆ ಬೃಹತ್ ದ್ವೀಪ ಪ್ರಜ್ವಲಿಸಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರದಕ್ಷಿಣೆ ಮಾಡಿ ಭಜನಾ ಸ್ಥಳದಲ್ಲಿ ಸ್ಥಾಪಿಸ್ತಾರೆ. ನಿರಂತರ ತಾಳದ ಮೂಲಕ ಒಂದು ದಿವಸ ಎಡೆಬಿಡದೆ ಭಜನೆ ನಡೆಯುತ್ತೆ. ಊರ ಸದ್ಭಕ್ತರು ಹಾಗೂ ಹೆಂಗಳೆಯರೆಲ್ಲರೂ ಸೇರಿ ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವಿಭಜಿತ ಜಿಲ್ಲೆಯಿಂದ ಹಲವಾರು ಭಜನಾ ಮಂಡಳಿಗಳು ಪಾಲ್ಗೊಂಡು ಮರುದಿವಸದ ಬೆಳಗ್ಗೆ ಸಮಾಪನಗೊಂಡು ಅವಭೃತ ಉತ್ಸವದೊಂದಿಗೆ ಭಜನಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಬಳಿಕ ಉತ್ಥಾನ ದ್ವಾದಶಿಯಂದು ಚಾತುರ್ಮಾಸ್ಯ ಮುಗಿಸಿ ದೇವರು ತುಳಸಿ ಕಟ್ಟೆಗೆ ಬಂದು ವನದಲ್ಲಿ ಮೃಗಬೇಟೆ ವನಭೋಜನ ಕಾರ್ಯಕ್ರಮ ನಡೆಯುವುದು ವಾಡಿಕೆಯಾಗಿದೆ. ಕಾಲದಲ್ಲಿ ಉಷಕಾಲ ಒಂದು ತಿಂಗಳು ಉಷಕಾಲ ಪೂಜೆ ಮಾಡಿ ದೇವರಿಗೆ ಎಬ್ಬಿಸುವ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ತಿಕ ಮಾಸದಲ್ಲಿ ದೀಪಗಳ ಉತ್ಸವ, ದೀಪೋತ್ಸವ. ನಮ್ಮ ಪೂರ್ವದಲ್ಲಿ ಆಶ್ವೇಜಿಸಿದ್ದ ವಿದ್ಯಾದಶಮಿ ಪ್ರಾರಂಭ ಆಗಿ ಒಂದು ತಿಂಗಳು ನಿರಂತರವಾಗಿ ನಗರ ಸಂಕೀರ್ತನೆ ಮಾಡಿ ಇವತ್ತು ಕಾರ್ತಿಕ ಶುದ್ಧ ನವಮಿ ಏಕಾಹ ಭಜನೆ ಪ್ರಾರಂಭ ಆಗಿ ನಾಳೆ ಭಜನೆ ಸಂಕೀರ್ತನ ಆಗಿ ಮರುದಿನ ಉತ್ಥಾನ ದ್ವಾದಶಿ ದೇವರ ಪೂಜೆ. ದೇವರ ತುಳಸಿಕಟ್ಟೆಯಲ್ಲಿ ಬಂದು ಉತ್ಥಾನ ದ್ವಾದಶಿ ಪೂಜೆ ಆಗಿ ದೀಪೋತ್ಸವ ಆಗ್ತದೆ. ಹಾಗೆಯೇ ಮರುದಿವಸ ನಮ್ಮ ಮೃಗಬೇಟೆ ಉತ್ಸವ ಬೇಟೆ ಸವಾರಾಗಿ ಅಲ್ಲಿ ಮೃಗ ಕಟ್ಟೆಯಲ್ಲಿ ಮೃಗಬೇಟೆ ಉತ್ಸವ ಆಗಿ ನಾಡ್ದು ಶುಕ್ರವಾರ ದಿವಸ ವೈಕುಂಠ ಚತುರ್ದಶಿ ಕ್ರಮ. ಇಡೀ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಎಲ್ಲ ದೇವಸ್ಥಾನವು ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಮಹೋತ್ಸವವು ಕಾರ್ತಿಕ ಹುಣ್ಣಿಮೆ. ಅದೇ ರೀತಿ ನಮ್ಮ ಈ ದೇವಸ್ಥಾನದಲ್ಲಿ ಕೂಡ ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಮ್ಮ ಇದೊಂದು ದೇವಸ್ಥಾನದೊಂದು ಮಹೋತ್ಸವ ಕಾರ್ತಿಕ ಹುಣ್ಣಿಮೆ. ಸೊ ಇದರ ಪ್ರಾರಂಭವು ಅಶ್ವಿಜ ಮಾಸದ ವಿಜಯದಶಮಿಯಂದು ನಗರ ಭಜನೆ ಎಂದು ನಾವು ಶುರು ಮಾಡುತ್ತೇವೆ. ಅದೇ ರೀತಿ ಆ ದಿನದಿಂದ ಕಾರ್ತಿಕ ಮಾಸದ ನವಮಿ ತನಕ ಪ್ರತಿದಿನ ರಾತ್ರಿ ನಗರ ಸಂಕೀರ್ತನ ಮಾಡಿ ನಮ್ಮ ಭಜನಾ ಮಂಡಳಿಯು ಊರೆಲ್ಲ ನಮ್ಮ ಎಲ್ಲ ಮನೆಯವರು